ಈಗ ದೇವರಿದ್ದಾರೆ ದೇವರು ಇಲ್ಲ ಅಂತ ಎರಡು ವರ್ಗ ನಮಗೆಲ್ಲ ಗೊತ್ತು. ಆ ದೇವರ ಬಗ್ಗೆ ಒಂದು ಸುಂದರವಾದ ಕಥೆ ಇದೆ. ಏನು ಅಂತಂದ್ರೆ, ನಾವು ಒಂದು ಹಳೆಯ ಕಾಲದ ಕಥೆ, ಅದು ಮಹಾರಾಜ ಹೇಳಿರುವಂಥ ಕಥೆ. ಒಬ್ಬ ಮಹಾರಾಜ ಏನು ಮಾಡ್ತಾರಂತಂದ್ರೆ, ಹಿಂಗೆ ಒಂದಿಷ್ಟು ಮಂದಿ ಕರೀತಾನೆ, ಕೆಲವು ಪ್ರಶ್ನೆಗಳನ್ನು ಕೇಳ್ತಾನ. ಏನಂತ ಕೇಳ್ತಾನ, ದೇವರು ಎಲ್ಲಿದ್ದಾನೆ? ಇದು ಒಂದನೇ ಪ್ರಶ್ನೆ. ದೇವರು ಎಲ್ಲಿದ್ದಾನೆ, ದೇವರು ಯಾವ ದಿಕ್ಕಿಗೆ ಇದ್ದಾನೆ, ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಯಾವುದು ಅಂತಂದ್ರೆ, ದೇವರು ಏನೇನು ಮಾಡುತ್ತಾನೆ, ಎಲ್ಲಿದ್ದಾನೆ, ಯಾವ ದಿಕ್ಕಿಗಿದ್ದಾನೆ, ಏನೇನು ಮಾಡುತ್ತಾನೆ. ಮೂರು ನೆನಪಿನಾಗಿರಲಿ ನಿಮಗೆ. ಅದನ್ನು ಆಸ್ಥಾನದ ಪಂಡಿತರ ಬಗ್ಗೆ ಎಲ್ಲರಿಗೂ ಒಪ್ಕೊಳ್ಳಿಕ್ಕೆ ಆಗಲಿಲ್ಲ. ಈ ಹೆಂಗೆ ಹೇಳೋದು ಇದ್ರ ಬಗ್ಗೆ, ಎಲ್ಲರೂ ಕೈ ಚೆಲ್ಲಿದರು. ಒಬ್ರು ಯಾರಾದರೂ ಹೇಳಲೇಬೇಕಲ್ಲ. ಒಬ್ಬ ಅಂದ, ನನಗೊಂದು ಮೂರು ತಿಂಗಳ ಸಮಯ ಕೊಟ್ಟರೆ ಅದಕ್ಕೆ ಉತ್ತರವನ್ನು ನಾನು ಹೇಳ್ತೀನಿ. ಆಯಿತು ತಗೋ. ಎರಡು ತಿಂಗಳಾದರೂ ಅವ್ರಿಗೆ ಉತ್ತರ ಸಿಗ್ತಾ ಇಲ್ಲ. ಮುಂದೆ ಒಂದು 15 ದಿವಸ ಉಳಿತು, ಉತ್ತರ ಸಿಗ್ತಾ ಇಲ್ಲ. ಊಟ ಬಿಟ್ಟ, ಎಲ್ಲ ಲೈಬ್ರರಿಗಳು ಮುಗಿದು, ಎಲ್ಲ ಬುದ್ಧಿವಂತರನ್ನು ಸಂಪರ್ಕ ಮಾಡೋದು ಮುಗೀತು, ಸಾಧು ಸನ್ಯಾಸಿಗಳ ಭೇಟಿ ಮುಗೀತು, ಉತ್ತರ ಹುಡುಕು ಸಲುವಾಗಿ. ಉತ್ತರ ಎಲ್ಲೂ ಸಿಗಲಿಲ್ಲ ಅವನಿಗೆ. ಗ್ರಂಥಾಲಯಗಳಲ್ಲಿ ಸಿಗಲಿಲ್ಲ, ಯೋಗಿಗಳಲ್ಲಿ ಸಿಗಲಿಲ್ಲ. ಆ ಸಂದರ್ಭದೊಳಗೆ ಅವ ಹೋಗಿದ್ದೆಲ್ಲಿಗೆ ಅಂತಂದ್ರೆ, ಊಟ ಬಿಟ್ಟು ಮಲಗೋ ರೂಮ್ಗೆ ಹೋದ, ಊಟನೇ ಮಾಡಲಿಲ್ಲ. ಆ ಮನೆಯೊಳಗೆ ಅಡುಗೆ ಮಾಡು ಒಬ್ಬ ಭಟ್ಟ ಅಂತ ನಾವೇನು ಕರಿತೀವಲ್ಲ, ಅಡುಗೆ ಮಾಡೋವನಿಗೆ ಚಿಂತೆ ಆಯಿತು, ಇವ್ರು ಊಟ ಬಿಟ್ಟು ರೂಮ್ಗೆ ಹೋದ್ರಲ್ಲ. ದಿನವೂ ಕೂಡ ಊಟ ಕಡಿಮೆ ಆಗ್ತಾ ಇದೆ. ಅವ ಪಂಡಿತರನ್ನ ಕರೆದ, ಅಡುಗೆ ಮಾಡವ, ನೀವು ಯಾಕೆ ಊಟ ಮಾಡ್ತಾ ಇಲ್ಲ, ನಾನು ಮಾಡಿದ ಅಡುಗೆ ಸರಿ ಇಲ್ವೇ ಅಂತ ಕೇಳ್ದ. ನಿಮ್ಗೆ ಇನ್ನೊಂದು ಗಂಡ್ಮಕ್ಳಿಗೆ ಒಂದು ಮಾತು ಹೇಳ್ತೀನಿ, ಇಲ್ಲಿ ಹೆಣ್ಮಕ್ಳು ಎಲ್ಲ ಕುಂತಿದ್ದಾರೆ, ಅಡುಗೆ ಮಾಡೋ ಕೆಲಸ ಯಾರ್ದು, ಹೆಣ್ಮಕ್ಳು ಮಾಡ್ತಾರೆ. ಅಲ್ಲಿ ಭಾಳ ಮಂದಿ ಗಂಡ್ಮಕ್ಳು ಮಾಡಾಕತ್ತಾರ, ಹೆಣ್ಮಕ್ಳು ಅಡುಗೆ ಮಾಡ್ತಾರೆ. ಉನ್ನವ್ರಿಗೆ ಒಂದು ಇಡ್ಬೇಕು ತಲೆಯಾಗ, ಅಡುಗೆ ಚಲೋ ಆಗೈತೆ ಅಂತ ಹೇಳೋದು ಒಂದು ಗುಣ, ಅಡುಗೆ ಚಲೋ ಆಗೈತೆ ಅಂತ ಹೇಳೋದು ಒಂದು ಗುಣ ಇರೋದು. ಆ ಗುಣ ಏನಾದರೂ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನಿಮ್ಗೆ ಚಲೋದು ಸಿಗೋದಿಲ್ಲ, ನಿಮ್ಗೆ ಚಲೋದು ಸಿಗೋದಿಲ್ಲ. ಒಂದು ಸ್ವಲ್ಪ ಚಲೋ ಆಗೈತೆ ಅಂದ್ರೆ ಅದಕ್ಕಿಂತ ಚಲೋದು ಬರ್ತೈತಿ. ಮತ್ತೆ ಮಾಡಿದ್ದಕ್ಕೆಲ್ಲ ಎಡ ಆಗೈತೆ ಅನ್ಕೊಂತ ಹೊರಟ್ರಿ ಅಂತಂದ್ರೆ ಇನ್ನೂ ಎಡದಿಂದ ಬರಕ್ಕೆ ಬರ್ತದೆ. ಇವ ಏಟು ಮಾಡಿದ್ರು ಇಟ್ಟಾದನಂದ್ಮೇಲೆ ಇವನಿಗೆ ಏನು ಮಾಡಿದ್ರು ಅಷ್ಟೈತೆ ಅನ್ನೋದೊಂದು ಬರ್ತದೆ. ಸ್ವಲ್ಪ ಚಲೋ ಐತೆ ಅನ್ನೋದಾಗಬೇಕು. ಅವರಿಗೆ ಖುಷಿ ಆಗೋದು ಯಾವಾಗ, ಅಡುಗೆ ಮಾಡಿದವರಿಗೆ? ಎರಡು ಸಂದರ್ಭದಲ್ಲಿ, ಒಂದು ಉಂಡಾಗ, ಇನ್ನೊಂದು ಅದು ಚಲೋ ಆಗಿದೆ ಅಂತ ಹೇಳಿದಾಗ. ಎರಡು ಟೈಮ್ ಉಂಡ್ರು ಖುಷಿ ಪಡ್ತಾರೆ, ಚಲೋ ಆಗೈತೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚು ಖುಷಿ ಪಡ್ತಾರೆ. ಇವನು ಊಟ ಬಿಟ್ಟು ಒಳಗೆ ಹೋಗಿ ಮಲಗಿದಾಕ್ಷಣ ಅವ ಅಡುಗೆ ಮಾಡು ಭಟ್ಟ ಹೋಗಿ ಕದ ಬಡ್ದ, ಸ್ವಾಮಿ ನಾನು ಮಾಡಿದ ಅಡುಗೆ ಸರಿ ಇಲ್ವೇ, ನೀವು ಇತ್ತಿತ್ತಲಾಗಿ ಸ್ವಲ್ಪ ಊಟ ಮಾಡ್ತಾ ಇದ್ದೀರಿ, ಇವತ್ತಂತೂ ಉಂಡೇ ಇಲ್ಲ, ನಿನ್ನೇನು ಊಟ ಮಾಡೇ ಇಲ್ಲ, ನೀವು ಹೀಗಾದ್ರೆ ನಾನು ಬಿಟ್ಟು ಹೋಗ್ಬಿಡ್ತೀನಿ, ನನ್ನ ಕೈಯನ್ನು ಅಡುಗೆ ಚಲೋ ಅನಿಸಿದಲ್ಲ ಅಂದಮೇಲೆ ನಾನೇ ಕಿಲ್ಲಿರಬೇಕು ಅಂದವ. ಅವ ಅಂದ, ನಿನ್ನ ಸಲುವಾಗಿ ಅಲ್ಲಪ್ಪ ನಾನು ಊಟ ಬಿಟ್ಟಿದ್ದು, ನನಗೆ ಮೂರು ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ನಾ ಉತ್ತರ ಕೊಡದೇ ಇದ್ದರೆ ಅರಮನೆಯೊಳಗೆ ಉಳಿಯಲಿಕ್ಕೆ ಆಗೋದಿಲ್ಲ, ನನ್ನನ್ನು ಮಹಾರಾಜ ಹೊರಗೆ ಹಾಕ್ತಾನೆ, ಅದ್ರ ಸಲುವಾಗಿ ನನಗೆ ದುಃಖ ಆಗಿದೆ. ಅವನಂದ, ಏನು ಪ್ರಶ್ನೆ ಹೇಳ್ರವು ಅಂದವ. ಯಾರಿದನ್ನು ಕೇಳಿದವನು? ಅಡುಗೆ ಭಟ್ಟ. ಅಂದ್ರೆ ನೀವು ಕೇಳಾಕತ್ತೀರಿ ಅಡುಗೆ ಭಟ್ಟ, ಏನು ಪ್ರಶ್ನೆ ಅಂದ. ಹೌ, ನಿನಗೆ ತಿಳಿಯವಲ್ಲ, ನನಗೇ ತಿಳಿದಿಲ್ಲ, ದೊಡ್ಡ ದೊಡ್ಡ ಲೈಬ್ರರಿ ಒಳಗೆ ಸಿಕ್ಕಿಲ್ಲ, ದೊಡ್ಡ ದೊಡ್ಡ ಜ್ಞಾನಿಗಳ ಹತ್ರ ಸಿಕ್ಕಿಲ್ಲ, ನಿನಗೆ ತಿಳಿಯವಲ್ಲ, ನೀ ತಲೆ ಕೇಳಿಸ್ಕೋಬೇಡ. ಅಲ್ಲ, ನಂಗೆ ತಿಳಿಲಿ ಬಿಡ್ಲಿ, ಹೇಳಕ್ ಏನು ಗಂಟು ಹೋಗೈತೆ ನಿಮ್ದು, ಹೇಳಿಬಿಡ್ರಿ ಅಂದವ. ಹೇಳ್ದವ ಪಂಡಿತ, ಯಾವ ನೀವು ಹೇಳ್ರಿ ಈಗ ಅಂದ್ರೆ ನಿಮ್ ನೆನಪನೇಗದವ ಇಲ್ಲ ನೋಡೋಣ. ಏನು ಹೇಳ್ದವ ಅಂದ್ರೆ, ನಾ ಭಾಳ ಮಾತಾಡ್ಬೇಕು ಬೇಡ ಅನ್ನೋದು ಗೊತ್ತಾಗುತ್ತೆ, ಕೇಳಾಕತ್ತಿದ್ರೆ ಮಾತಾಡಕ್ಕೆ ಅಡ್ಡಿ ಇಲ್ಲ. ಆಗಲ್ಲ, ನಾನು ಬಿಡಿಸಿ ಹೇಳಿದ್ದೀನಿ. ಒಂದನೇದ್ದು, ದೇವರು ಎಲ್ಲಿದ್ದಾನೆ, ಯಾವ ದಿಕ್ಕಿಗಿದ್ದಾನೆ, ಏನೇನು ಮಾಡುತ್ತಾನೆ. ಶಬಾಷ್, ಬಂದಿದ್ದು ಸಾರ್ಥಕ ಆಯ್ತು. ಏನೇನು ಮಾಡುತ್ತಾನೆ ಅಂತ, ಅವ ಅಡಿಗೆ ಮಾಡವಂದ, ಇಷ್ಟು ಸಲವಾಗಿ ಇಷ್ಟ ಕುಂಡ ಯಾಕೆ ತಲೆ ಕೆಡಿಸ್ಕೊಂಡ್ರಿ, ನಂಗೆ ಮೊನ್ನೆ ಹೇಳಿದ್ರೆ ಹೇಳಿಬಿಟ್ಟಿದ್ದೆಲ್ಲ ಅಂದವ. ವೆರಿ ಸಿಲ್ಲಿ ಕ್ವಶನ್ಸ್ ಅಂದವ. ಇಷ್ಟೊಂದು ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ನೀವು ಈ ರೀತಿ ಮಾನಸಿಕ ಮಾಡಿಕೊಂಡು ಎಲ್ಲೆಲ್ಲೋ ತಿರುಗಾಡಿ ಊಟ ಬಿಟ್ಟು, ಅಯ್ಯೋ ಅಂದವ. ನಿನಗೆ ಗೊತ್ತಾ? ಹೌದು, ನಂಗೆ ಗೊತ್ತು, ಹೇಳು ನೋಡೋಣ. ಈಗೆಲ್ಲ ಹೇಳಲ್ರಿ ಅವನ ಊಟ ಮಾಡ್ರಿ ಮೊದಲು. ಆಯಿತು ಊಟ, ಈಗ ಹೇಳು. ಅವ ಅಂತಾನ, ಈಗ ನಾ ನಿಮಗೆ ಹೇಳ್ತೇನೆ, ನೀವು ಹೋಗಿ ಅವನಿಗೆ ಮಹಾರಾಜಿಗೆ ಹೇಳ್ತೀರಾ, ಅದೇನಷ್ಟು ಮಜಾ ಇರೋದಿಲ್ಲ. ನೀವೇನು ಹೇಳಬೇಕು ಅಂದರೆ, ನಾನು ಮನೆಗೆ ಹೋಗಿ ವಿಚಾರ ಮಾಡಿದೆ ಮಹಾರಾಜ, ಯಾಕೋ ನನಗೆ ಪ್ರಶ್ನೆಗಳು ಭಾಳ ಸಣ್ಣ ಅನಿಸಿದವು, ಇಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟರೆ ನಾ ಇನ್ನೊಂದು ಸಣ್ಣ ಹಾಕಿನ ಅಂತೇಳಿ ಅಂದ್ಕೊಂಡು, ಇವೆಲ್ಲ ನನ್ನ ಮನೆಯೊಳಗಿನ ಕೆಲಸ ಮಾಡೋ ಆಳುಗಳು ಹೇಳ್ತಾವೆ ಇಂಥವಕ್ಕೆಲ್ಲ ಅಂತ ಅಂದ್ಬಿಡ್ರಿ. ನೀವು ದೊಡ್ಡವರಕ್ಕೀರಿ, ನಾವು ದೊಡ್ಡವರಕ್ಕೀವಿ, ನಾವು ನೀವು ಇನ್ನೂ ಹೆಚ್ಚು ದೊಡ್ಡವರಕ್ಕೀರಿ,
ನಾವು ಸ್ವಲ್ಪ ದೊಡ್ಡವ್ರು ಆಯ್ತೀವಿ, ನಮ್ಮನ್ನು ಸ್ವಲ್ಪ ಅರಮನೆ ತೋರಿಸಿದಂಗೆ ಆಕೈತಿ. ಅಲ್ಲೋ ನೋಡ್ ಮತ್ತೆ ಅಲ್ಲಿ ಹೇಳಕ್ ಬರ್ತೈತಿ ನೀನು ಅವಶ್ಯ. ಇವನ್ ಅವತ್ ಪಾಳೆಕ್ ಬಂದ ದಿವಸ ಕರ್ಕೊಂಡು ಹೋದ್ರೆ ಮಹಾರಾಜರ ಸಿಂಹಾಸನ ಹಿಂಗ ಇರ್ತಾವಲ್ಲ, ಅಂದ್ರೆ ಹಿಂಗ ಅಂತ ತಿಳ್ಕೊಬಿಟ್ರೆ ಅವ್ ಲೋಹದು ಇರ್ತಾವ, ನೋಡಕ್ ಹಿಂಗಿರ್ತಾವ. ಕುಂತಿದ್ದ ರಾಜ, ಎಲ್ಲಾ ಜನಗಳು ಸೇರಿದ್ರು, ಆನ್ಸರ್ ಸಿಗ್ತಾವೆ, ಇವತ್ತೆ ಕ್ವಶನ್ಗಳು ಉತ್ತರ ಸಿಗ್ತಾವೆ. ಹೇಳಪ್ಪ ಪಂಡಿತ ಅಂದವ, ಇಂಥವೆಲ್ಲ ಸಣ್ಣ ಪ್ರಶ್ನೆಗಳಿಗೆ ನಂಗೆ ಉತ್ತರ ಕೊಡಕ್ ಆಗಲ್ರಿ, ನಮ್ಮ ಮನೆಯೊಳಗಿನ ಅಡಿಗೆ ಮಾಡೋ ಆಳು ಇದಕ್ಕೆಲ್ಲ ಉತ್ತರ ಕೊಡ್ತದೆ. ಸರಿ, ಅವನು ಕರೆಯಲ್ಲದ ನಾನು ಅವನು ಕರೆದು ಕೆಳಗಡೆ ನಿಲ್ಲಿಸಿದ್ರೆ ನಿಂತ್ಕೊಂಡ, ಏ ಹೇಳೋ ನನ್ನ ಮೂರು ಪ್ರಶ್ನೆಗಳಿಗೆ ಉತ್ತರ ಹೇಳು. ಅವ ಅಂದ, ಸ್ವಲ್ಪ ತಿಳ್ಕೊಂಡು ಮಾತಾಡ್ರಿ ಅಂದ, ಅವನು ಸ್ವಲ್ಪ ತಿಳ್ಕೊಂಡು ಮಾತಾಡ್ರಿ, ಹಂಗೆಲ್ಲ ಮಾತಾಡಬಾರ್ದು ಅಂದ. ನಾ ಏನು ಮಾತಾಡಿನೋ, ನಾನೇನು ಮಾತಾಡಿನಿ, ತಿಳ್ಕೊಳ್ಳಾರ್ದೆ ಏನು ಮಾತಾಡಿದ್ದೀನಿ. ಅಲ್ಲ, ನೀವು ನಮ್ಮ ದೇಶದ ಸಂಸ್ಕೃತಿ ಉಳಿಸ್ಬೇಕಾದವ್ರು, ಬೆಳೆಸ್ಬೇಕಾದವ್ರು, ಜನರಿಗೆ ಒಳ್ಳೆ ಮಾತುಗಳನ್ನು ಹೇಳಬೇಕಾದವ್ರು. ಏ ಹೇಳು ಅಂತಂದ್ರೆ ಏನು ಪದ್ಧತಿ ಐತೆ ಅದಕ್ಕೊಂದು? ಏನು ಪದ್ಧತಿಯಪ್ಪ ಅಂದ, ಹೇಳೋರು ಮ್ಯಾಲಿರ್ಬೇಕು, ಕೇಳೋರು ಕೆಳಗಿರ್ಬೇಕು ಅಂದ. ಇದು ನಮ್ಮ ದೇಶದ ಸಂಸ್ಕೃತಿ, ಹೇಳೋರನ್ನ ಎತ್ತರ ಕುಂದಿರ್ಸ್ಬೇಕು, ಕೇಳೋರು ಅದಕ್ಕಿಂತ ತಳ ಕುಂದಿರ್ಬೇಕು. ನಾನು ಇಲ್ಲೇ, ನೀವು ಅಲ್ಲೇ, ಇದು ಸಂಸ್ಕೃತಿನ ಅಂದವ್, ಇದು ಅಲ್ಲ ಅಂದವ್. ಮತ್ತೆ ನೀ ತಳಗ ಬಾ, ನಾನು ಮ್ಯಾಲೆ ಕುಂದ್ರಿಸ್ ಹೇಳ್ತೀನಿ. ಅವನು ಈ ಬರಮೋಡ ಅಂತೀರಲ್ಲ ನೀವು, ಅದು ಅಂಥದ್ದೊಂದು ಹಾಕ್ಕೊಂಡು ಹೋದ, ಅವನು ಒಂದು ಇಷ್ಟೇ ಅಂಗಿ ಹಾಕ್ಕೊಂಡು ಅಡುಗೆ ಮಾಡ್ರೆ ಹೆಂಗಿರ್ತಾರೆ ಗೊತ್ತಲ್ಲ ನಿಮಗೆ. ಹಂಗೆ ಹೋಗಿದ್ದಾನೆ ಅವ, ಎಲ್ಲಿ ಕುಂದಿರ್ಬೇಕಂತಾನೆ? ಮಹಾರಾಜನ ಸಿಂಹಾಸನದ ಮೇಲೆ ನಿನಗೆ ಉತ್ತರ ಬೇಕಾಗಿದ್ದು, ಮ್ಯಾಲೆ ಕುಂದ್ರಿಸು. ಬ್ಯಾಡ ಅಂದ್ರೆ ಬಿಡು ಅಂದವ್, ನಾ ಮ್ಯಾಲೆ ಕುಂತ್ರ ಆಟ ಹೇಳವ. ಅನಿವಾರ್ಯವಾಗಿ ಕುಂದ್ರಿಸ್ಬೇಕಾಯ್ತು ಅವನು. ಅವ ತಳಗೋಗಿ ನಿಂತ್ಕೊಂಡ, ಈಗ ಹೇಳು ಅಂದ. ಹಂಗೆಲ್ಲ ಉಪಾಧ್ಯಕ್ತನ ಮಾತಾಡಬೇಡ, ಕೈ ಮುಗಿ, ಮೂರು ಪ್ರಶ್ನೆಗೆ ಉತ್ತರ ಹೇಳ್ರಿ ಅಂತ ಅಂದ. ಕೈ ಮುಗಿದ, ಮೊದಲನೇ ಪ್ರಶ್ನೆ ಕೇಳು ಅಂದ. ದೇವರು ಎಲ್ಲಿದ್ದಾನೆ? ಅವ ಅಂದ, ಒಂದು ಆಕಳ ತರಿಸು ಅಂದ. ಒಂದು ಆಕಳ ತರಿಸಿದ್ರು. ಇದು ಹಿಂಡುತ್ತ ಆಕಳ ಹಿಂಡುತ್ತೆ. ದೇವರು ಎಲ್ಲಿದ್ದಾನಂದ್ರ, ಇದ್ರ ಹೊಟ್ಟೆ ಒಳಗೆ ಹುಲ್ಲು, ಆ ಹುಲ್ಲನ್ನ ಹಾಲು ಮಾಡಕತ್ತೇನ ಅಂದವ. ಬೇಕಾರ ಹೋಗಿ ಬಾ ಅಂದವ. ಹೋಗಕ್ಕಾಗತ್ತೆ? ಆಗಲ್ವಲ್ಲ. ದೇವರು ಎಲ್ಲಿದ್ದಾನೆ ಅಂತಂದ್ರ, ಇದ್ರ ಹೊಟ್ಟೆ ಒಳಗೆ ಹುಲ್ಲು ಹಿಂದೆ ಹಾಲು ಮಾಡಕತ್ತೇನವ. ಹೌದಲ್ಲ, ಹುಲ್ಲಿನಾಗ ಅಲ್ಲ ಹಾಲಾಗೋದು. ಹುಲ್ಲಿಲ್ಲ ಅಂದ್ರೆ ಹಾಲಿಲ್ಲ. ಹುಲ್ಲನ್ನ ಹಾಲು ಮಾಡಕತ್ತೇನ, ಬೇಕಾದ್ರೆ ಹೋಗಿ ಬಾ. ಆಗಲಾರದ ವ್ಯವಹಾರ, ಆದ್ರೂ ಒಪ್ಕೊಂತೀನಿ ನಾನು ಅಂದವ. ಒಪ್ಕೊಳ್ಳೇಬೇಕು, ಹೊರಗೆ ಹೋಗಕ್ಕಾಗಲ್ಲ. ಯಾವ ದಿಕ್ಕಿಗೆ ಮುಖವಾಗಿದ್ದಾನೆ? ಒಂದು ಮೇಣಬತ್ತಿ ತರಿಸು ಅಂದ. ಮೇಣಬತ್ತಿಯನ್ನು ಹಚ್ಚಿಟ್ಟ. ಆ ಮೇಣಬತ್ತಿಯನ್ನು ಹಚ್ಚಿಟ್ಟು ಇದರ ಮುಖ ಯಾವ ದಿಕ್ಕಿಗಿದೆ ಅಂತ ಕೇಳಿದವ. ಎಲ್ಲ ಕಡೆಗೆ ಐತಿ ಅಂದ. ದೇವರ ಮುಖ ಎಲ್ಲ ಕಡೆಗೆ ಐತಿ ಅಂದವ. ಹೆಂಗೆ ಈ ದೀಪದ ಬೆಳಕು ಎಲ್ಲ ಕಡೆಗೆ ಇದೆಯೋ, ದೇವರ ಮುಖನೂ ಕೂಡ ಎಲ್ಲ ಕಡೆಗೆ ಇದೆ. ಮೂರನೇದು ಯಾವುದು? ಏನೇನೋ ಮಾಡುತ್ತಾನೆ ದೇವರು, ಏನೇನೋ ಮಾಡುತ್ತಾನೆ ಅಂತ. ಅವ ಅಂದ, ಮ್ಯಾಲೆ ಕುಂತವ, ಇನ್ನೂ ಏನೇನು ಮಾಡಬೇಕು? ಅಡುಗೆ ಮಾಡಕ್ಕೆ ಹತ್ತಿದೆ ಅವನು ತಂದು ಮ್ಯಾಲೆ ಕುಂದ್ರಿಸ್ಯಾನ. ಮ್ಯಾಲೆ ಕುಂದಿರ್ಬೇಕಾದವನು ತಳ ಕೈ ಮುಕ್ಕೊಂಡು ಇಲ್ಲೋಗಿ ಮಾಡ್ಯಾನ. ಅವ ಹೆಂಗ ನೋಡಿ ಮಾಡೋದಂದ. ಅವ ಯಾವುದನ್ನು ಏನು ಮಾಡ್ತಾನೆ ಹೇಳಲಿಕ್ಕೆ ಆಗೋದಿಲ್ಲ. ಈ ಕಡೆ ಆ ಕಡೆ ಮಾಡ್ತಾನೆ, ಆ ಕಡೆ ಈ ಕಡೆ ಮಾಡ್ತಾನೆ, ಇದು ಅವ ಮಾಡೋ ಕೆಲಸ ಅಂತ ಹೇಳ್ತಾನೆ. ದೇವರು ಇದ್ದಾನಂತಾನೆ ಈ ಭೂಮಿ ಮೇಲೆ ಎಲ್ಲದೂ ನಡೆಯುತ್ತೆ, ಹೊರತಾಗಿ ಇಲ್ಲ ಅಂದರೆ ಏನೂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು.